ಮಾತ್ರ ತೆಗ್ದಿರೋದು ಆಕ್ಚುಲಿ ಸರ್ ಇಲ್ಲ ಈಗ ಅದು ನನಗೆ ಐಡಿಯಾ ಇಲ್ಲ ಸರ್ ಈಗ ಲಾಯರ್ ಹೇಳಿದ್ರೆ ಸಿನಿಮಾ ನಾಳೆ ನೀವು ರಿಲೀಸ್ ಮಾಡ್ಬೋದು ವಿಕೆಟ್ ಆಗಿದೆ ಅಂತ ಹೇಳಿದ್ದಾರೆ ಸರ್ ಮುಂದ್ರಿಂದ ನಾನು ನೀವು ಸಿನಿಮಾ ರಿಲೀಸ್ ಮಾಡ್ಕೊಂಡು ಮಿಕ್ಕಿ ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಲಾಯರ್ ಸೊ ನಾವು ಅದನ್ನ ಬಿಟ್ಟು ಇವಾಗ ಮುಂದಿನ ಏನಾಗುತ್ತೆ ನಮಗೂ ಐಡಿಯಾ ಇಲ್ಲ ಸರ್ ಈಗ ಸಿನಿಮಾ ರಿಲೀಸ್ ಮಾಡೋದಷ್ಟೇ ನನ್ನ ಉದ್ದೇಶ ಇದ್ದಿದ್ದು ಸಿನಿಮಾ ರಿಲೀಸ್ ಮಾಡಿ ಅದನ್ನ ಹೆಂಗ್ ಬೇಕಾದ್ರೂ ತಗೋಬಹುದು ಸರ್ ಅಂದ್ರೆ ಆಡಿಯನ್ಸ್ ಯಾವ ತರ ತಗೋತಾರೋ ಆತರ ಹೋಗುತ್ತದೋ ಬಟ್ ಸಿನಿಮಾ ಓವರಾಲ್ ಎಲ್ಲರೂ ಒಂದು ಟೀಮ್ ಆಗಿ ನಿಂತ್ಕೊಂಡು ಮಾಡಿದಂತ ಇದೆ ಹಾಸ್ಟೆಲಲ್ಲಿ ಒಂದಷ್ಟು ಜನ ಇರ್ತಾರಲ್ಲ ಇವರು ಅವರು ಇದೇ ಲೀಡು ಅವರೇ ಲೀಡ್ ಅಂತಲ್ಲ ಏನಿಲ್ಲ ಸರ್ ತುಂಬಾ ಇಷ್ಟಪಟ್ಟು ಹುಡುಗರು ಎಲ್ಲರೂ ತುಂಬಾ ಅದ್ಭುತವಾಗಿ ಮಾಡಿರುವಂತದ್ದು ಇದೆಲ್ಲ ಆಲ್ ಕ್ರೆಡಿಟ್ ಗೋಸ್ ಟು ಡೈರೆಕ್ಟರ್ ಡೈರೆಕ್ಟರ್ ಅದು ಪ್ಲಾನ್ ಎಲ್ಲಾನು ಅವ್ರದ್ದೇ ಅವರು ಇದನ್ನ ಹೇಳಿದ್ರು ಅದು ನಾನು ತುಂಬಾ ಖುಷಿ ಪಡ್ತೀನಿ ಸರ್ ಅಂದ್ರೆ ನನಗೂ ಗೊತ್ತಿರಲಿಲ್ಲ ಹೊಸಬ್ರು ಸಿನಿಮಾಗೆ ಇಷ್ಟೊಂದು ಪ್ರತಿಕ್ರಿಯೆ ಸಿಗುತ್ತೆ ಅನ್ನೋದನ್ನ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಂದ್ರೆ ಅಫ್ಕೋರ್ಸ್ ನಿನ್ನೆ ರಾತ್ರಿವರೆಗೂ ನಮಗೆ ನಮ್ದೇ ಆದಂತ ಒಂದು ಲೋಕದಲ್ಲಿ ಇದ್ವಿ ಏನೇನಾಗತ್ತೆ ಏನ್ ಕತೆ ಅಂತ ಅಂದ್ರೆ ನಾವು 2-3 ದಿವಸಗಳ ಕಾಲ ನಾವು ಪ್ರಮೋಷನ್ ಮಾಡ್ಲಿಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಸೊ ಅದನ್ನ ಬಿಟ್ಟು ಕೂಡ ನಮಗೆ ಇವತ್ತು ಸಿನಿಮಾ ನೋಡ್ಲಿಕ್ಕೆ ಜನ ಬಂದ್ರೆ ನಂಗೆ ತುಂಬಾ ಖುಷಿ ಆಗ್ತದೆ ಅರ್ಥ ಆಗಿದೆ ಸರ್ 100% ಅಂದ್ರೆ ನಾನು ಲೀಗಲ್ ಆಗಿ ಹೋಗಿರೋದ್ರಿಂದ ನಾನು ಡಾಕ್ಯುಮೆಂಟ್ಸ್ ಪ್ರಕಾರವಾಗಿ ಇದ್ದಿದ್ರಿಂದ ನನಗೆ ಯಾವತ್ತಿರೋ ಜಯ ನಮ್ಮ ಕಡೆನೆ ಅನ್ನೋದೊಂದು ನನಗೆ ನಂಬಿಕೆ ತುಂಬ ಇದೆ ಸರ್ ಐ ಬಿಲೀವ್ ಇನ್ ಗಾಡ್ ಅಷ್ಟೇ ನಾನು ಅಂದ್ರೆ ನಮ್ಮ ಭಾಷೆ ನಮ್ಮ ಗಾಡ್ ಅಂತಾನೆ ಅನ್ಕೊಂಡು ಸೊ ಅವರು ಶುರು ಮಾಡಿದ್ದು ಹೆಂಗೆ ನಿಲ್ಲುತ್ತೆ ಅನ್ನೋದು ನಾನು ಒಂದು ಇದು ಸರ್ ಅಷ್ಟೇ ಸೊ ಅದರಿಂದ ಸಿನಿಮಾ ರಿಲೀಸ್ ಏನು ಅನ್ಕೊಂಡಿದ್ವಿ ಅದೇ ರೀತಿಯಾಗಿ ನಾವು ಮಾಡಿದ್ದೀವಿ ಸೊ ಅದೊಂದು ಖುಷಿ ಇದೆ ಸರ್ ಇಡೀ ತಂಡಕ್ಕೂ ಖುಷಿ ಇದೆ ಸರ್ ಈಗ ನಾನು ಅದನ್ನ ನಾನೇನು ಹೇಳೋಕ್ಕಾಗಲ್ಲ ಸರ್ ಈಗ ನಾನು ಮಾತಾಡೋದು ತಪ್ಪಾಗತ್ತೆ ಯಾಕೆಂದರೆ ಅದು ಕೋರ್ಟ್ ಮುಗ್ ಹೋಗಿರೋದ್ರಿಂದ ಕೋರ್ಟ್ ಮುಖಾಂತರನೇ ಅದನ್ನು ನಾವು ಮಾತಾಡಿದ್ರೆ ಕರೆಕ್ಟ್ ಆಗಿರುತ್ತೆ ಅಂತಂದ್ಬಿಟ್ಟು ಯಾಕೆಂದರೆ ಲಾಯರ್ ಹೇಳಿದರೆ ಸಿನಿಮಾ ರಿಲೀಸ್ ಮಾಡಿ ಮಿಕ್ಕಿದ್ದು ನಾವು ಮಾತಾಡ್ತೀವಿ ಮಾತಾಡೋಣ ಅಂತ ಹೇಳಿದರೆ ಸೊ ಅದ್ರ ಪ್ರಕಾರವಾಗಿ ಮಾತಾಡ್ತೀವಿ ಸರ್ ಎಲ್ಲರೂ ಬನ್ನಿ ಇದು ಯೂತ್ ಸಬ್ಜೆಕ್ಟು ನೀವು ದುಡ್ಡು ಕೊಟ್ಟು ನೋಡ್ಬೇಕಾದ್ರೆ ನಿಮಗೆ ಏನು ಬೋರ್ ಹಾಕದೇ ಇರೋವಂಥ ಒಂದು ಅದ್ಭುತವಾದ ಸಿನಿಮಾ ಇದು ಅಂತ ಹೇಳಬಲ್ಲೆ ಔಟ್ ಆ್ಯಂಡ್ ಔಟ್ ಎಂಟರ್ಟೈನ್ಮೆಂಟ್ ಇರುತ್ತೆ ನೀವು ಸ್ಟಾರ್ಟಿಂಗಿಂದ ಹಿಡಿದು ಹೆಂಡ್ವರೆಗೂ ಸಿನಿಮಾ ನಕ್ಕು ನಕ್ಕು ಹೊಟ್ಟೆ ಉಣ್ಣಾಗೋಷ್ಟು ನಗ್ತೀರಾ ಒಂದು ಸತಿ ಸಿನಿಮಾ ನೋಡ್ಬಿಟ್ಟು ನಿಮ್ಮ ರಿವ್ಯೂನ ಕೊಟ್ಟರೆ ನಮಗೂ ನಾವು ಖುಷಿ ಪಡ್ತೀವಿ ಸರ್ ಹೊಸಬ್ರನ್ನ ಬೆಳ್ಸಿ ಅಂತ ಕೇಳ್ತೀನಿ ಅಕ್ಕ ಅವರು ಅಂದರೆ ನಾನು ಸ್ಟಾರ್ಟಿಂಗಿಂದನೂ ಅವರು ಅಂದರೆ ತುಂಬ ಇಷ್ಟಪಟ್ಟು ಅಂದರೆ ನಾನು ಈ ಥರ ಮಾಡ್ತೀನಿ ಅಂದಾಗ ನೀವು ಮಾಡಿ ಅಂತಂದ್ಬಿಟ್ಟು ಹೇಳಿ ಒಳ್ಳೇದಾಗತ್ತೆ ಮಾಡಿ ಅಂತ ಹೇಳಿದ್ರು ಸೊ ಇವತ್ತು ಇಲ್ಲ ಅಣ್ಣ ಇದ್ದಿದ್ರೆ ಅಣ್ಣನೂ ಕೂಡ ಬಂದಿರೋರು ಅಣ್ಣ ಹೊರಗಡೆ ಶೂಟಿಂಗಲ್ಲಿ ಇರೋದ್ರಿಂದ ಅಕ್ಕ ಬಂದಿದ್ರು ಅಕ್ಕ ಇದ್ದರು ಅಕ್ಕ ಸಿನಿಮಾ ನೋಡಿ ತುಂಬ ಖುಷಿಪಟ್ಟಿದ್ದಾರೆ ಸೊ ಅದು ನನ್ನ ಭಾಗ್ಯ ಅದು ತುಂಬ ಇಷ್ಟಪಟ್ಟಿದ್ದಾರೆ ಅಂದರೆ ಅವ್ರ ಫ್ಯಾಮಿಲಿ ಪೂರ್ತಿ ಬಂದಿದ್ರು ತುಂಬ ಇಷ್ಟಪಟ್ಟು ಖುಷಿಯಾಗಿದ್ದಾರೆ ಸರ್ ಅವರು ಕೂಡ ಫೋನ್ ಮಾಡಿದರು ತುಂಬ ಚೆನ್ನಾಗಿದೆ ಅಂತಂದ್ಬಿಟ್ಟು ಹೇಳಿದ್ರು ಸರ್ ಖಂಡಿತವಾಗ್ಲೂ ಸಿನಿಮಾ ತೋರಿಸ್ತೀವಿ ಸರ್ ಅಣ್ಣ ನೋಡ್ತೀನಿ ಅಂತ ಹೇಳಿದ್ದಾರೆ ಶಿವಣ್ಣ ಕೂಡ ಶಿವಣ್ಣ ನೋಡ್ಬಿಟ್ಟು ನಾನು ಹೇಳ್ತೀನಮ್ಮ ಅಂತ ಹೇಳಿದ್ದೇನೆ ಖಂಡಿತ ಅವರು ಸಿನಿಮಾ ನೋಡ್ತಾರೆ ಸರ್ ಅವರು ಯಾವತ್ತು ಬರ್ತಾರೆ ಅಂತ ನಾನು ಖಂಡಿತವಾಗ್ಲೂ ನಾನು ಮಾಧ್ಯಮದವ್ರಿಗೂ ಹೇಳ್ತೀನಿ ಎಲ್ರಿಗೂ ಅನೌನ್ಸ್ ಮಾಡ್ತೀನಿ ಸರ್ ಅದನ್ನು ಸರ್ ಇನ್ನೂ ಇವತ್ತು ಪ್ಲಾನ್ ಆಗಿಲ್ಲ ಸರ್ ಇನ್ನೂ ಏನು ಪ್ಲಾನ್ ಆಗಿಲ್ಲ ಮುಂಚೆ ಇತ್ತು ಅದು ಕಾರಣಾಂತರಗಳಿಂದ ನಿಮಗೆ ಗೊತ್ತಿದೆ ಅದು ಸ್ಟಾಪ್ ಆಗಿತ್ತು ಸೊ ಈಗ ನಾನು ಟೀಮ್ ಜೊತೆ ತಂಡದ ಜೊತೆ ಕೂತ್ಕೊಂಡು ಪ್ಲಾನ್ ಮಾಡ್ಬೇಕಾಗ ಸರ್ ಪ್ಲಾನ್ ಮಾಡಿದ್ಮೇಲೆ ಹೇಳ್ತೀನಿ ಇರುತ್ತೆ ಇರೋದು ಅನ್ನೋದು ಇನ್ನೂ ನನಗೆ ಐಡಿಯಾ ಇಲ್ಲ ಸರ್ ನೋಡಿ ಹೇಳ್ತೀನಿ ಗೊತ್ತಿಲ್ಲ ಸರ್ ಅವ್ರೆ ನಮಗೆ ಸಂಪರ್ಕದಲ್ಲಿ ಸಿಕ್ಕಿಲ್ಲ ಇನ್ನೂ ಅವರು ನಮ್ಮ ಸಂಪರ್ಕಕ್ಕೆ ಬಂದು ಸಿಕ್ಕಿದ್ರೆ ಖಂಡಿತವಾಗ್ಲೂ ಕರಿತೀವಿ ಸರ್ ಅದು ನಮ್ಗೆ ಯಾವುದೇ ರೀತಿಯಾದ ಬೇಜಾರಿಲ್ಲ ಸರ್ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ ಒಂದು ಮನಸ್ತಾಪ ಆಗಿರುತ್ತೆ ಆ ಮನಸ್ತಾಪ ಸಾಲ್ವ್ ಮಾಡ್ಕೊಳ್ಳೋಕೆ ನಾವು ಇದು ಮಾಡಿದೆ ಯಾಕೆಂದರೆ ಸಿನಿಮಾ ಇಂಡಸ್ಟ್ರಿ ಅಂದರೆ ಎಲ್ಲರೂ ಒಂದು ಅಂತಲೇ ಯೋಚನೆ ಮಾಡ್ತೀವಿ ಅದು ಒಂದು ಮಾತು ಬರುತ್ತೆ ಒಂದು ಮಾತು ಹೋಗುತ್ತೆ ಸರ್ ಅದಕ್ಕೆಲ್ಲ ನಾವು ಕೋಪ ಮಾಡ್ಕೊಂಡು ಕೂತ್ಕೊಂಡ್ರೆ ಜೀವನ ನಡೆಯೋದಿಲ್ಲ ಹಾಗೆ ಸಿನಿಮಾಗಳು ನಡೆಯೋದಿಲ್ಲ ಎಲ್ಲ ಸಾಲ್ವ್ ಆಗುತ್ತೆ ಸರ್ ಇದೊಂದು ಅದೊಂದು ಕ್ಷಣಿಕ ಅದೇನೋ ನಡಿಬಾರ್ದಾಗಿತ್ತು ನಡೆದೋಗಿದೆ ಅಷ್ಟೇ ಸರ್ ಖಂಡಿತವಾಗ್ಲೂ ನಾವು ಸಿಕ್ಕಿದ್ರೆ ಖಂಡಿತ ನಾವು ಮಾತಾಡ್ತೀವಿ ನಾವು ಅವ್ರ ಹತ್ರ ನಮ್ಮದೇ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಅಂತಲೇ ಕೇಳ್ತೀವಿ ಪ್ಲಸ್ ಅವರು ಯಾಕೆಂದ್ರೆ ನಾವು ಸಾರಿ ಕೇಳೋ ಅಷ್ಟೆಲ್ಲ ಏನೂ ಇಲ್ಲ ಬಟ್ ಅಂದರೆ ಅದು ಲೀಗಲಿಟೀಸ್ ಆಗಿ ಅಗ್ರಿಮೆಂಟ್ ಪ್ರಕಾರವಾಗಿ ಏನಿದೆ ಅದನ್ನ ಖಂಡಿತವಾಗ್ಲೂ ಪಾಲಿಸ್ತೀವಿ ಸರ್ ಅಷ್ಟೇ ಸರ್ ಅವರು ಫ್ರಮ್ ದ ಸ್ಟಾರ್ಟಿಂಗಿಂದ ಸಿನಿಮಾದಲ್ಲಿ ಸಿನಿಮಾಗೆ ನಮಗೆ ಸಪೋರ್ಟಿವ್ ಆಗಿ ಬೆನ್ನೆಲುಬಾಗಿ ನಿಂತಿದ್ದವ್ರು ಸರ್ ಅಂದರೆ ನಮ್ಮ ಸಿನಿಮಾದಲ್ಲಿ ಅವ್ರು ಇದ್ದಿದ್ರೆ ಖಂಡಿತವಾಗ್ಲೂ ಇವತ್ತು ಅವರು ನಮ್ಮ ಜೊತೆ ಸಿನಿಮಾ ನೋಡಿರೋರು ಸರ್ ಅದಕ್ಕೋಸ್ಕರ ಆ ಸೀಟನ್ನು ಅಪ್ಪು ಸರ್ಗೋಸ್ಕರ ನಾವು ರಿಸರ್ವ್ ಮಾಡಿಟ್ಟಿದ್ವಿ ಸರ್ ಸರ್ ಇನ್ನು ನಾನು ಅವ್ರನ್ನ ಅಪ್ರೋಚ್ ಮಾಡಿಲ್ಲ ಸರ್ ಅವ್ರ ಅಪ್ರೋಚ್ ಮಾಡಿದ್ಮೇಲೆ ನಾನು ಹೇಳಬಲ್ಲೆ ಸರ್ ಯಾಕೆಂದರೆ ನನಗೆ ಅವರು ಡೇ ಒನ್ನಿಂದ ಅವ್ರ ಆಶೀರ್ವಾದನೂ ನನಗಿತ್ತು ಸೊ ನನಗೋಸ್ಕರ ಅವ್ರು ಬಂದು ಟ್ರೈಲರ್ ಲಾಂಚ್ ಮಾಡಿಕೊಟ್ಟಿದ್ದಾರೆ ಅದು ನನ್ನ ಭಾಗ್ಯ ಕೂಡ ಸೊ ಸಿನಿಮಾ ಇನ್ನು ಅವರು ನೋಡಿಲ್ಲ ಯಾಕೆಂದರೆ ಹೊರಗಡೆ ಇರೋದ್ರಿಂದ ನಾನು ಅವ್ರಿಗೆ ರೀಚ್ ಮಾಡಲಿಕ್ಕಾಗಿಲ್ಲ ಖಂಡಿತವಾಗ್ಲೂ ನಾನು ಅವ್ರಿಗೆ ಮಾತಾಡಿ ಹೇಳ್ತೀನಿ ಸರ್ ಖಂಡಿತ ಸಿನಿಮಾ ನೋಡ್ತೀನಿ ಅಂತ ಹೇಳಿದ್ದಾರೆ ಅವರು
ನೋಡಿ ಅವ್ರು ಯಾವಾಗ ಬರ್ತಾರೆ ಅನ್ನೋದು ಗೊತ್ತಿಲ್ಲ ನನಗೆ, ಅದನ್ನು ಕೇಳಿಕೊಂಡು ನಾನು ಹೇಳಬಲ್ಲೆ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು. अगर आप में है एक्स फैक्टर तो हो जाइए तैयार मशहूर होने के लिए. जल्द आ रहा है GMT Showstopper.